ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ನನ್ನ ಫ್ರೆಂಡ್ ಮನೆಯ ನೆಕ್ಸ್ಟ್ ಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ಗಳು ಸ್ವಲ್ಪ ಲೇಟಾಗಿ ಬರ್ತಾ ಇದೆ, ಏನು ಅಂದ್ಕೊಳ್ಬೇಡಿ. ಸೊ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ 9:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಂತೂ ಇದೆ. ಸೊ ಯಾಕೆ ಅಂದರೆ ಫ್ರೆಂಡ್ಸ್ ಜೊತೆ ಇರೋದು ಅಂದ್ರೇ ಹಾಗೆ ಏನೋ ಒಂಥರ ಮನಸ್ಸಿಗೆ ಖುಷಿ. ಸೊ ಆ ಥರದ್ದೆಲ್ಲ ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ. ಸೊ ನಾನು ಅದೇ ರೀತಿ ಇದೆ. ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಕೂಡ ನನ್ನ ಫ್ರೆಂಡ್ ಆಟೋ ಮಾಡಿಸಿದ್ದಾರೆ. ಸೊ ಇವತ್ತು ಅಪ್ಪಾಜಿ ಮತ್ತು ಅಮ್ಮ ಬಂದಿಲ್ಲ. ಸೊ ಯಾಕೆ ಅಂತಂದರೆ ಅವ್ರದ್ದು ಕೂಡ ಒಂದು ಚಿಕ್ಕ ಹೋಟೆಲ್ ಇತ್ತು. ಸೊ ಇವತ್ತು ಕೂಡ ಹೋಟೆಲ್ ರಜೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ನೋಡಿರೋ ಪ್ಲೇಸಸ್ಸಿಗೇ ಹೋಗ್ತಿದ್ದೀರಾ, ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಸೊ ನನ್ನ ಫ್ರೆಂಡ್ ಊರು ಬಂದುಬಿಟ್ಟು ತೋಗುಣಿಸಿ, ಬಾಗಲಕೋಟೆ ಹತ್ತಿರ ಇದೆ. ಸೊ ಬಾಗಲಕೋಟೆ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಗುಳೇದ ಗುಡ್ಡ ಬಂದುಬಿಟ್ಟು 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ತೋಗುಣಿಸಿ ಊರು. ಸೊ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ಅದು ನನ್ನ ಫ್ರೆಂಡ್ ಊರು. ಸೊ ಅಲ್ಲಿಂದ ಬಂದುಬಿಟ್ಟು ಬಾದಾಮಿ ತುಂಬ ಹತ್ತಿರನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಬಾದಾಮಿ ಬನಶಂಕರಿ ಒಂದು ದೇವಿ ದರ್ಶನಕ್ಕೆ ಕರ್ಕೊಂಡು ಬಂದರು. ವೀರು ಬಂದ ತಕ್ಷಣ ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ವೀರು ಬಂದುಬಿಟ್ಟು ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ, ಸೊ ಹಾಗಾಗಿ ಫೋನ್ನ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಫೋನ್ನ ಆಫ್ ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ಟು ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಆನಂತರ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ರಶ್ ಇರುತ್ತೆ ನೋಡಿ. ಇಲ್ಲಿ ಧರ್ಮ ದರ್ಶನಕ್ಕೆ ಹೋಗುವ ದಾರಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಬರಬೇಕು ದರ್ಶನಕ್ಕೆ ಮಂಗಳವಾರ ಶುಕ್ರವಾರ ಬಂದರೆ. ಬಟ್ ನಾವು ಬಂದಿದ್ದು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಆಗಿತ್ತು. ದೇವ್ರ ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಅಮ್ಮನವ್ರನ್ನ ಕಣ್ಣು ತುಂಬ ತುಂಬಿಕೊಂಡು ಬಂದ್ವಿ. ಅಲ್ಲಿಂದ ನೆಕ್ಸ್ಟು ಸ್ನೇಹಿತರೆ, ಬನಶಂಕರಿ ದೇವಿ ದೇವಸ್ಥಾನದ ಮುಂದೆ ಒಂದು ಕೊಳ ಇದೆ, ತುಂಬಾ ದೊಡ್ಡ ಕೊಳ. ಸೊ ಈ ಕೊಳಕ್ಕೆ ಒಂದು ಇತಿಹಾಸನೇ ಇದೆ. ಸೊ ಇದನ್ನು ನಾನು ಚಿಕ್ಕದಾಗಿ ಹೇಳ್ತೀನಿ ಸ್ನೇಹಿತರೆ. ಸೊ ಅವಾಗೆಲ್ಲ ಇದ್ರ ತುಂಬ ನೀರು ತುಂಬಿರ್ತಾ ಇತ್ತು ಈ ಕೊಳದ ತುಂಬ ಎಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ ಈ ಕೊಳದ ತುಂಬ ಎಲ್ಲ ಜಾಸ್ತಿ ಈ ಥರ ಪ್ಲಾಸ್ಟಿಕ್ಕು ಕಸ ಆ ಥರದ್ದೇ ತುಂಬ ಹೋಗಿದೆ. ಸೊ ನಮ್ಮ ಒಂದು ಜನರಿಗೆ ಎಷ್ಟು ನಾವು ತಿಳಿಸಿ ಹೇಳಿದ್ರು ಕೂಡ ತಿಳುವಳಿಕೆ ಕಡಿಮೆನೆ. ಸೊ ಕಸಕ್ಕೆ ಅಂತ ಹೇಳ್ಬಿಟ್ಟು ಬುಟ್ಟಿ ಅದೆಲ್ಲ ಇಟ್ಟಿರ್ತಾರೆ, ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ, ಮತ್ತು ಜನ ಕಸ ಅದನ್ನ ಆ ಥರದ್ದೆಲ್ಲ ಹಾಕೋದಿಲ್ಲ. ಸೊ ಈ ಥರ ಮತ್ತು ಹೊರಗಡೆನೇ ಎಸಿತಾರೆ. ಸೊ ಇದರಿಂದ ಎಷ್ಟು ನಮಗೇನೆ ಅನಾಹುತ ಎಫೆಕ್ಟ್ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಸೊ ಈ ಕೊಳದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಇದು ಬಂದುಬಿಟ್ಟು ಇಲ್ಲಿ ಒಂದು ಈ ಒಂದು ಪ್ಲೇಸಲ್ಲಿ. ಸೊ ಈ ಒಂದು ಫುಡ್ಡಿಗೆ ತುಂಬ ತುಂಬ ತುಂಬಾ ಮಹತ್ವ ಇದೆ. ಇದು ಬಂದುಬಿಟ್ಟು ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ಇದ್ರ ಜೊತೆ ಕಾಳು ಪಲ್ಲೆ ಮತ್ತು ಪುಡಿ ಚಟ್ನಿಗಳು, ಮೊಸರು, ಮಜ್ಜಿಗೆ ಈ ಥರದ್ದೆಲ್ಲ ಕೊಡ್ತಾರೆ ನನ್ನ ಫ್ರೆಂಡಿಗೆ. ಸೊ ಈ ಥರದ್ರಲ್ಲಿ ಏನಾದರೂ ತಿನ್ನಬೇಕು ಅಂತ ಇಷ್ಟ. ಬಟ್ ನಾವು ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಇವರು ಕೂಡ ತುಂಬಾ ಕರೀತಾಯಿದ್ರು ಏನಾದರೂ ತಿನ್ನು ಬನ್ನಿ ಅಂತ ಬಿಟ್ಟು. ಯಾಕೆಂದರೆ ನಾವು ತಿಂದರೆ ಅವರಿಗೆ ವ್ಯಾಪಾರ ಅಲ್ವಾ. ಸೊ ಹಾಗಾಗಿ ನೋಡಿ, ಹೆಸರು ಕಾಳು ಪಲ್ಲೆ, ಕಾಳು ಚಟ್ನಿ ಮತ್ತು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಅದೆಲ್ಲ ಇತ್ತು. ಸೊ ನಾವು ಏನು ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡು ಅದರಲ್ಲೇ ನಾನು ಮತ್ತು ಮಕ್ಕಳು ನಾವು 4 ಜನನೂ ಶೇರ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ನೆಕ್ಸ್ಟು ನಾವು ಬಾದಾಮಿಯಲ್ಲಿ ನೋಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಬಂದೆ. ಸೊ ಈ ಪ್ಲೇಸನ್ನ ತೋರಿಸ್ತಾನೆ ಸ್ನೇಹಿತರೆ, ಆ ಕೊಳದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳ್ತೀನಿ. ಸೊ ಇವಾಗ ಅಲ್ಲಿ ನೀರಿಲ್ಲ, ಬಟ್ ಹಿಂದಿನ ಕಾಲದಲ್ಲೆಲ್ಲ ಆ ಕೊಳ ಎಲ್ಲ ತುಂಬಿರ್ತೈತಂತೆ. ಯಾರಾದರೂ ಮಕ್ಕಳು ಆಗದೆ ಇರೋರು ಬಂದು ಆ ದೇವಿ ಬನಶಂಕರಿ ಹತ್ರ ಹರಕೆಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರಂತೆ. ನನಗೇನಾದರೂ ಮಗು ಆದರೆ ನಾನು ಮಗುನ ಆ ನೀರಲ್ಲಿ ತೇಲ್ಬಿಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಂಗಂತ ಹೇಳ್ಬಿಟ್ಟು ಮಗುನ ನೀರಲ್ಲಿ ಮುಳುಗೋದಿಕ್ಕಲ್ಲ ಸ್ನೇಹಿತರೆ, ಅದೊಂದು ದೊಡ್ಡ ಬುಟ್ಟಿ ಥರ ಇರ್ತಿತ್ತಂತೆ. ಆ ಬುಟ್ಟಿ ಒಳಗಡೆ ಆ ಕೊಳದಲ್ಲಿ ಬಿಟ್ಟರೆ ಮಗು ಇನ್ನೊಂದು ದಡಕ್ಕೆ ಹೋದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಮಗುನ ಎತ್ಕೋತಾ ಇದ್ರಂತೆ. ಸೊ ಆ ದೇವಿ ಶಕ್ತಿ ಮಗು ಎಲ್ಲೂ ಮುಣುಗ್ತಾ ಇರಲಿಲ್ಲ, ಸೇಫ್ ಆಗಿನೆ ಆ ಒಂದು ದಡಕ್ಕೆ ಹೋಗಿ ಸೇರ್ತಾ ಇತ್ತಂತೆ. ಸೊ ಇದು ಕತೆ ನಾನು ಕೇಳಿರುವಂಥದ್ದು ಎಲ್ಲಿ ಅಂತಂದರೆ, ನಮ್ಮ ಸಿಸ್ಟರ್ದು ಮನೆ ದೇವರು ಕೂಡ ಬನಶಂಕರಿ ದೇವಿನೇ. ಸೊ ಹಾಗಾಗಿ ನನಗೆ ನನ್ನ ಸಿಸ್ಟರ್ ಹೇಳಿರುವಂಥ ಒಂದು ಚಿಕ್ಕ ಕತೆ. ಸೊ ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಹಾಗೆ ನಾನು ಕೇಳಿರೋದನ್ನು ಹೇಳ್ತಾ ಇದ್ದೀನಿ, ಎಕ್ಸಾಕ್ಟಾಗಿ ನನಗೆ ಅಲ್ಲಿರೋರಿಂದ ಗೊತ್ತಾಗಿದ್ದಲ್ಲ. ಸೊ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಅಷ್ಟೇ, ಈ ಶಿವಲಿಂಗದ ಮೇಲೆ ಅಮೌಂಟನ್ನು ಇಡ್ತಾ ಇದ್ರು. ಸೊ ನಾನು ಯಾಕೆ ಅಂತ ಕೇಳಿದೆ ಒಬ್ಬರು ಬ್ರದರ್ನ, ಬಟ್ ಅವರು ನನಗೂ ಕೂಡ ಗೊತ್ತಿಲ್ಲಮ್ಮ ಎಲ್ಲರೂ ಇಡ್ತಿದ್ದಾರೆ. ಸೊ ನಾನು ಇಟ್ಟೆ ಅಂತ ಹೇಳ್ಬಿಟ್ಟು ಹೇಳಿದರು. ಸ್ಟಾರ್ಟಿಂಗ್ ಬಂದ ತಕ್ಷಣ ನನ್ನ ಮಗ ಗುಂಡಿ ಒಳಗಡೆ ಕಾಲಿಟ್ಬಿಟ್ಟು ಅದನ್ನೇ ಮತ್ತೆ ರೀಕ್ಯಾಪ್ ಮಾಡಿ ಹೇಳ್ತಾ ಇದ್ದಾನೆ.
ಅಮ್ಮ ನೋಡು ನಾನು ಈ ಥರ ಗುಂಡಿ ಒಳಗಡೆ ಕಾಣಿಸ್ಲೇ ಇಲ್ಲ, ಕತ್ಲಲ್ಲಿ ಇಟ್ಬಿಟ್ಟೆ ಅಂತ ಹೇಳ್ದ ಅವನು. ಸೊ ಅಲ್ಲಿಂದ ಮತ್ತೆ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೋತಾ ವಿಡಿಯೋ ಮಾಡ್ಕೋತಾ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿದ್ವಲ್ವ, ಸೊ ಕೆಲವೊಂದಿಷ್ಟು ರೀಲ್ಸ್ಗಳನ್ನ ಮಾಡ್ತಾ ನಾವು ಜರ್ನಿಯನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತಂದರೆ, ಇನ್ನು ಹತ್ತುತ್ತಾ ಇದ್ದರೆ ಮೇಲೆ ಹತ್ತುತ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಲು ನೋವು ಅನ್ನೋ ಥರ ಬರುತ್ತೆ, ಯಾಕೆಂದರೆ ಅಷ್ಟು ನಾವು ಮೆಟ್ಲುಗಳನ್ನ ಹತ್ತಿರೋದಿಲ್ಲ ನೋಡಿ. ಸೊ ಹಾಗಾಗಿ ಅದರಲ್ಲಿ ಬೇಡ, ನನಗೆ ನನ್ನ ಗಮನ ಎಲ್ಲ ಮಕ್ಕಳ ಕಡೆಗೇ ಇತ್ತು. ಯಾಕೆ ಅಂತಂದರೆ ನನ್ನ ಮಗ ನೋಡಿದರೆ ಸೀದಾ ದಾರಿಯಲ್ಲಿ ಬರ್ತಾನೆ ಇಲ್ಲ, ಬರೀ ಅಡ್ಡಡ್ಡ ದಾರಿಯಲ್ಲೇ ಹೋಗ್ತಾ ಇದ್ದಾನೆ. ಅದೊಂದು ಸಿಕ್ಕಾಪಟ್ಟೆ ಟೆನ್ಷನ್ನು, ಕಲ್ಲು ಎಲ್ಲಿ ಬಿದ್ದುಬಿಟ್ರೆ ಕಲ್ಲು ಅಲ್ವಾ ತುಂಬಾ ಪೆಟ್ಟಾಗ್ಬಿಡುತ್ತೆ ಅನ್ನೋ ಒಂದು ಭಯ ಅಷ್ಟೇ. ಸೊ ವೀರು ಬಂದುಬಿಟ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ ವ್ಯೂದು, ಒಂದು ಸಾರಿ ವಿಡಿಯೋ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಾಗೆ ಅವರು ಕೂಡ ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ರು. ಅದು ನನ್ನ ಫ್ರೆಂಡ್ ಫೋನು, ಸೊ ಅವಳು ಮಗುನ ಕೈ ಹಿಡ್ಕೊಂಡಿರೋ ಕಾರಣ ವೀರುನೇ ನಾನೇ ವಿಡಿಯೋ ಮಾಡ್ತೀನಿ ಅಂತ ಬಿಟ್ಟು ಹೇಳ್ತಾ ಇದ್ರು. ಈ ಒಂದು ಕೆರೆಯಿಂದ ಆಚೆಗೆ ಇನ್ನೊಂದು ಪ್ಲೇಸ್ ಇದೆ, ಬಟ್ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ, ಯಾಕೆಂದರೆ ನಮಗೆ ಟೈಮಿಂಗ್ ಅಭಾವ ತುಂಬ ಇತ್ತು. ಯಾಕೆಂದರೆ ನಾವು ರಿಟರ್ನ್ ಬರೋದಕ್ಕೆ ಟ್ರೈನು ಕೂಡ ಆಲ್ರೆಡಿ ಬುಕ್ ಆಗಿತ್ತು. ಸೊ ಹಾಗಾಗಿ ನಾವು ಆ ಒಂದು ಪ್ಲೇಸಿಗೆ ಹೋಗೋದಕ್ಕಾಗಲಿಲ್ಲ. ಇಲ್ಲಿಂದಲೇ ನಾನು ಆ ಪ್ಲೇಸನ್ನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಪ್ಲೇಸು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದ ಮಿನಿಮಮ್ 2-3 ರೀಲ್ಸ್ನ ನಾವು ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡ್ವಿ, ಯಾಕೆಂದರೆ ಸ್ವಲ್ಪ ನೆರಳು ಅನ್ನೋ ಥರ ಇತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನೆರಳು ಅನ್ನೋ ಥರ ಇತ್ತು. ಸೊ ಹಾಗಾಗಿ ಕುತ್ಕೊಂಡ್ವಿ. ಹಾಗೆ ಇವಳು ಬಂದುಬಿಟ್ಟು ವೀರು ಅವರ ಸಿಸ್ಟರ್ ಮಗಳು, ಸೊ ನಮಗಿಂತ ಚಿಕ್ಕವಳು ಪಾಪ. ಆದರೂ ವೀರು ಮನೆಯಲ್ಲಿ ಬೇಗ ಮದುವೆ ಮಾಡಿರೋದ್ರಿಂದ ಇಷ್ಟು ದೊಡ್ಡ ಹುಡುಗಿ ಇದ್ದಾಳೆ ಇವಳು. ಸೊ ಆಲ್ರೆಡಿ 7th standard ಏನೋ ಹೋಗ್ತಾಳಂತೆ. ಬಟ್ ಆ ವೀರೂರ್ ತಂಗಿ ಬಂದುಬಿಟ್ಟು ನಮಗಿಂತ ಚಿಕ್ಕವರೇನೆ. ಸೊ ಈ ಹುಡುಗಿ ತುಂಬಾ ಸಾಫ್ಟ್ ಕಾರ್ನರ್ ಅಂತಲೇ ಹೇಳ್ಬೋದು. ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಎಲ್ಲೂ ಹೋಗ್ತಾನೂ ಇರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಸೊ ನೆಕ್ಸ್ಟ್ ಸ್ನೇಹಿತರೆ, ಹೀಗೆ ವಿಡಿಯೋ ಮಾಡ್ತಾ ಹೋಗ್ತಾ ಇದೆ ನೋಡಿ. ಈ ಗುಂಡಿ ಹೇಗಿದೆ ಅಂತಂದರೆ ಎಷ್ಟು ಆಳವಾಗಿದೆ. ಸೊ ನನ್ನ ಮಗ ಹೇಳಿದ್ನಲ್ವ, ನಾನು ಸ್ಟಾರ್ಟಿಂಗೇನೆ ಸಿಕ್ಕಾಪಟ್ಟೆ ಕಿತ್ಮೆ ಅಂತ ಹೇಳ್ಬಿಟ್ಟು ನೋಡಿ, ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಎಗ್ರು ಬಿಟ್ಟಿದ್ದಾನೆ, ಈ ಗುಂಡಿ ಒಳಗಡೆ ಹೋಗ್ಬಿಟ್ಟು ಬಿದ್ದುಬಿಟ್ಟಿದ್ದ. ಸೊ ನಾನು ಕೂಡ ನೋಡಿರಲಿಲ್ಲ ಅವನು ಹೋಗಿ ಬಿದ್ದಿರೋದು, ಯಾಕೆಂದರೆ ಅವನು 1-2 second ಮುಂಚೆ ನಾನು ನೋಡಿದಾಗ ನನ್ನ ಜೊತೆನೇ ಇದ್ದ. ಸೊ ಅದು ಯಾವ ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ಗುಂಡಿ ಒಳಗಡೆ ಬಿದ್ದ ಅಂತ ಗೊತ್ತಿಲ್ಲ. ಅಲ್ಲಿ ಕೆಲವೊಂದಿಷ್ಟು ಜನ ಫೋಟೋ ತೆಕ್ಕೊಳ್ತಾ ಇದ್ರು, ಅವರೇನೆ ಮತ್ತೆ ಬಂದುಬಿಟ್ಟು ಎತ್ಕೊಂಡ್ರು ಅವನ ಮೇಲೆ. ಆವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸೊ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಆನಂತರ ವಿಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿ ಮಿನಿಮಮ್ ಒಂದು 1/2 hour ನನ್ನ ಗಳುನೇ ಬಂದುಬಿಡ್ತು, ಅಳ್ತಾ ಇದ್ದೆ ನಾನು. ಸೊ ಏನಾದರೂ ಯಾವುದಾದ್ರೂ ನೀರಿರೋ ಗುಂಡಿ ಒಳಗಡೆ ಆ ಥರ ಎಲ್ಲ ಬಿದ್ದೋಗಿದ್ರೆ ಏನು ಮಾಡಬೇಕಿತ್ತಲ್ವ. ಸೊ ಅದೊಂಥರ ನನಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆನಂತರ ಮತ್ತೆ ಒಂದು 1/2 hour ಸಮಾಧಾನ ಮಾಡಿಕೊಂಡು ಮತ್ತೆ ನನ್ನ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಸೊ ಇದು ಲಾಸ್ಟ್ ಎಂಡಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂಸ್, ಇಲ್ಲಿಂದ ಬಾದಾಮಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರ ಜೊತೆ ಈ ಕೊಳ ಅಂತೂ ಸೊ ಇನ್ನೂ ಕೂಡ ಸಖತ್ತಾಗಿ ಕಾಣ್ತಾ ಇತ್ತು. ಪ್ರಕೃತಿ ಸೊಬಗು ಅನ್ನೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ. ಸೊ ನನಗಂತೂ ಈ ಥರ ನೇಚರಲ್ಲಿ ಇರಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ನೇಹಿತರೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಬಟ್ ಇಲ್ಲಿವರೆಗೂ ಬಂದು ನನ್ನೊಂದು ಚಿಕ್ಕ ಆಸೆ ಇತ್ತು, ಆ ಆಸೆ ನೆರವೇರಲಿಲ್ಲ. ಸೊ ಅದು ನಂಗೆ ತುಂಬಾ ಬೇಜಾರಾಯಿತು. ಅದೇನು ಅಂತಂದರೆ ನಾನು ರುಕ್ಮಿಣಿ ಕನ್ನಡ ವ್ಲಾಗ್ಸ್ ಅವ್ರದ್ದು ವ್ಲಾಗ್ಗಳನ್ನ ನಾನು ಫ್ರೀ ಇದ್ದಾಗ ನೋಡ್ತಾ ಇರ್ತೀನಿ. ಸೊ ಅವ್ರದ್ದು ಕೂಡ ಇಲ್ಲೇ ಬಾಗಲಕೋಟೆ ಹತ್ತಿರ ಅಂತ ಗೊತ್ತು. ಬಟ್ ನನಗೆ ಅವ್ರನ್ನ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ವ, ನಮಗೆ ಟೈಮಿಂಗ್ಸ್ ಅಭಾವ ತುಂಬಾ ಇತ್ತು. ಸೊ ನಾವು ಅತಿ ಹೆಚ್ಚಾಗಿ ವೀರು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಅದೊಂದು ನಮಗೆ ತುಂಬಾ ಬೇಜಾರಿದೆ. ನಾವು ಅಂದ್ಕೊಂಡಿದ್ದು ವೀರು ಮನೆಯಲ್ಲಿ ಅಟ್ಲೀಸ್ಟ್ 1-2 days ಆದರೂ ನಾವು ಸ್ಟೇ ಆಗಬೇಕು, ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಟ್ ನನ್ನ ಫ್ರೆಂಡು ನಾಳೆಯಿಂದನೇ ಡ್ಯೂಟಿ ಜಾಯಿನ್ ಆಗಲೇಬೇಕಿತ್ತು. ಸೊ ಹಾಗಾಗಿ ಮತ್ತೆ ನಾವು ರಿಟರ್ನ್ ಹೋಗಲೇಬೇಕಾಯಿತು. ನಮ್ಮನ್ನು ಕಳಿಸೋದಕ್ಕೆ ಅಪ್ಪಾಜಿನೂ ಕೂಡ ಬಂದಿದ್ದರು ರೈಲ್ವೆ ಸ್ಟೇಷನ್ಗೆ. 4 ಗಂಟೆಗೆ ಬರಬೇಕಾಗಿರೋ ಟ್ರೈನ್ ಬಂದುಬಿಟ್ಟು 6 ಗಂಟೆಗೆ ಬಂತು. ಸೊ ತುಂಬ ಹೊತ್ತು ಅಪ್ಪಾಜಿನೂ ಕೂಡ ನಾವು ವೇಟ್ ಮಾಡಿಸಿದ್ವಿ. ಅವರು ನೀವು ಹೋಗಿ ಅಪ್ಪಾಜಿ ಪರವಾಗಿಲ್ಲ ಅಂದ್ರೂ ಕೂಡ ಅವರು ಇಲ್ಲ ಅಮ್ಮ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ತುಂಬ ಇಷ್ಟಪಟ್ಟರು ಅವ್ರ ಮನೆಯಲ್ಲೂ ಕೂಡ ಅಷ್ಟೇ. ನಾವು ಹೋಗಿದ್ದು ಅವ್ರ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತು ಹಾಗೆ ನಮಗೆ ಅವರನ್ನು ನೋಡಿ ತುಂಬಾ ಖುಷಿಯಾಯಿತು ಸ್ನೇಹಿತರೆ. ಸೊ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಜರ್ನಿಯಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಸೊ ಇದು ಇನ್ನು ಈವ್ನಿಂಗ್ 1:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಹೊರಗಡೆ ಎಲ್ಲ ವ್ಯೂಸ್ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡು ಬ್ಯಾಗ್ನ ಹಾಗೆ ಹೇಗೆ ತರಾತರಿಯಲ್ಲಿ ಹೇಗೆಗೋ ಪ್ಯಾಕ್ ಮಾಡ್ಕೊಂಡಿದ್ಲು, ಅದನ್ನು ನೀಟಾಗಿ ಎಲ್ಲ ಜೋಡಿಸ್ಕೊಂಡ್ಲು. ಮಕ್ಕಳು ಬಂದುಬಿಟ್ಟು ಆಟ ಆಡ್ತಾ ಇದ್ದಾರೆ.
ಇದು ನಮಗೆ ಜರ್ನಿಯಲ್ಲಿ ಏನು ಸಮಸ್ಯೆ ಆಯಿತು ಅಂತಂದರೆ, ನನ್ನ ಫ್ರೆಂಡಿಗೂ ಮತ್ತು ನನಗೂ ಕೂಡ ಜೊತೆಗೇ ಟ್ರೈನ್ ಟಿಕೆಟ್ನ ಬುಕ್ ಮಾಡಿದ್ರು ವೀರು, ಬಟ್ ನನಗೆ ಸ್ಲಿಪ್ಪಿಂಗ್ ಒಂದು ಇದರಲ್ಲಿ ಸಿಕ್ಕಿತ್ತು, ಬಟ್ ನನ್ನ ಫ್ರೆಂಡಿಗೆ ಎ ಸಿ ಒಂದು ಇದರಲ್ಲಿ ಸಿಕ್ಕಿತ್ತು. ಬಟ್ ಅವಳು ಏನಂದ್ಲು ಅಂದರೆ, ಬಾ ಪರವಾಗಿಲ್ಲ, ದಾವಣಗೆರೆವರೆಗೂ ಅಲ್ವಾ, ಸೊ ಇಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ನೈಟ್ 12 ಗಂಟೆ 11:30 ಟ್ರೈನ್ ಇದ್ದಿದ್ದು, ಬಟ್ ಟ್ರೈನ್ ಬಂದಿರೋದು ಲೇಟ್ ಆಗಿರೋದ್ರಿಂದ ಹೋಗೋದು ಕೂಡ ತುಂಬಾ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು, ಬೇಡ ಕಣೆ ನಾನು ಅಲ್ಲಿ ಹೋಗ್ತೀನಿ ಮತ್ತು ಚೆಕಿಂಗ್ ಗಾರ್ ಬಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದೆ ನಾನು. ಬಟ್ ನನ್ನ ಫ್ರೆಂಡ್ ಕೇಳಲಿಲ್ಲ, ಇಲ್ಲ ಬಾ ಪರವಾಗಿಲ್ಲ, ನಾನು ಚೆಕಿಂಗ್ ಗಾರ್ ಬಂದರೆ ನಾನು ಮಾತಾಡ್ತೀನಿ ನೋಡೋಣ ಏನಾಗುತ್ತೋ ಒಂದು ಸರಿ ಇರಲಿ ನೋಡೋಣ ಅಂತ ಅಂದ್ಲು. ಸೊ ಆದರೂ ಕೂಡ ಚೆಕಿಂಗ್ ಬಾರ್ ಬಂದು ನಮ್ಮನೆ, ಇಲ್ಲ ಮ್ಯಾಮ್ ನೀವಿಲ್ಲ ಅಲವೇ ಇಲ್ಲ, ನೀವು ನಿಮ್ಮ ಪ್ಲೇಸಿಗೆ ಹೋಗಿ ಅಂತ ಹೇಳಿದರು. ಸೊ ವಾಪಸ್ ಹೋದೆ ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ನೈಟಲ್ಲಿ ಅವ್ರನ್ನೇ ರಿಕ್ವೆಸ್ಟ್ ಮಾಡಿಕೊಂಡು ಬಂದು ನನ್ನ ಫ್ರೆಂಡಿಗೆ ಬಾ ಹೇಳೋಣ ಅಂತ ಬಂದೆ. ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 1:30 ಆಗಿತ್ತು. ಸೊ ಈ ಮೂಮೆಂಟಲ್ಲಿ ನನ್ನ ಫ್ರೆಂಡ್ನ ಎಬ್ಬಿಸ್ಕೊಂಡು, ಸೊ ಅವಳಿಗೆ ಲಾಸ್ಟ್ ಹಗ್ ಆ್ಯಂಡ್ ಲಾಸ್ಟ್ ಕಿಸ್ ಕೊಟ್ಟೆ. ಸೊ ಐ ಆಮ್ ಸೋ ಹ್ಯಾಪಿ ಫ್ರೆಂಡ್ಸ್ ಜೊತೆ ನಾನು ಜರ್ನಿ ಮಾಡಿದ್ದು. ಸೊ ನನ್ನ ಫ್ರೆಂಡ್ಸ್ಗೂ ಕೂಡ ಇಷ್ಟೇ ಖುಷಿಯಾಗಿದೆ ಅಂತ ಗೊತ್ತು. ಫ್ರೆಂಡ್ಶಿಪ್ ಅನ್ನೋದು ನಿಜವಾಗ್ಲೂ ಎಲ್ಲ ರಿಲೇಷನ್ಶಿಪ್ಪಿಗೂ ಒಂದು ಕೈ ಹೆಚ್ಚು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸೊ ನಮ್ಮ ಎಷ್ಟೋ ಫೀಲಿಂಗ್ಸ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೋತೀವಿ, ಮನೇಲಿ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ದೆ ಇರೋ ಎಷ್ಟೋ ವಿಷಯಗಳನ್ನ ನಾವು ಅವ್ರ ಹತ್ರ ಶೇರ್ ಮಾಡ್ಕೋತೀವಿ. ಸೊ ಫ್ರೆಂಡ್ಶಿಪ್ ಈಸ್ ಎವ್ರಿಥಿಂಗ್ ಅಂತ ನಾನು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.